ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಹೊಸ ನೋಟಿಫಿಕೇಶನ್ ಬಂದಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಸೊ ಟ್ರಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಹುದ್ದೆಗಳಿಗೆ ಏನು ಮಾಡಿದಾರೆ ಅಂದರೆ ಅನ್ನು ಹೊಡಿಸಿದರೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದೇ ಥರನಾಗಿ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದರೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜೊತೆಗೆ ನೋಡ್ರಿ ಅಪ್ಲಿಕೇಶನ್ ಫೀಸನ್ನು ನೀವು ಎಲ್ಲಿವರೆಗೂ ತುಂಬೋದಪ್ಪ ಅಂದರೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ತುಂಬೋದಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದು ಅದನ್ನು ಮಾಡಿಫಿಕೇಷನ್ ಮಾಡಬೇಕಂದ್ರೆ ಅದಕ್ಕೆ ಕಾಲಾವಕಾಶವನ್ನು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೊಟ್ಟಿದ್ದಾರೆ ಸೊಡ್ರಿ ಇಲ್ಲಿ ನಾನ್ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ಏನು ರಿಕ್ರೂಟ್ಮೆಂಟ್ ಕರೆದಿದಾರಲ್ಲ ಅದರಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಇಲ್ಲಿ ರಿಕ್ರೂಟ್ಮೆಂಟ್ ಅನ್ನು ಕರೆದಿದ್ದಾರೆ ಅಂದ್ರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಸ್ಟೇಷನ್ ಮಾಸ್ಟರ್ ಗುಡ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಏನ್ ಮಾಡಿದ್ರಂದ್ರೆ ಅಪ್ಲಿಕೇಶನ್ಸ್ ಅನ್ನ ಕರೆದಿದ್ದಾರೆ ಸೊ ವೇಕೆನ್ಸೀಸ್ ನೋಡೋಣ ಅದಕ್ಕಿಂತ ಮುಂಚೆ ನೋಡ್ರಿ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ವಿದ್ಯಾರ್ಥಿ ಏನಿದೆ ಅಂದ್ರೆ ಗ್ರ್ಯಾಜುಯೇಟ್ ಪೋಸ್ಟ್ ವಿತ್ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಫ್ ಯೂನಿವರ್ಸಿಟಿ ಡಿಗ್ರಿ ಆರ್ ಇಕ್ವಲೆಂಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಜಸ್ಟ್ ನೀವೇನಪ್ಪ ಏನಪ್ಪಾ ಅಂದ್ರೆ ಸಾಕು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ವಯೋಮಿತಿನೂ ಕೂಡ ಏನು ಮಾಡಿದ್ರು ಅಂದರೆ ಮೂರು ವರ್ಷ ಒನ್ ಟೈಮ್ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಸೊ ಕೋವಿಡ್ ನೈನ್ಟೀನ್ ನಲ್ಲಿ ನೋಟಿಫಿಕೇಶನ್ ಇರೋ ಕಾರಣದಿಂದ ಏನಪ್ಪ ಅಂದ್ರೆ ಒಂದು ಸರಿಗೆ ನಿಮ್ಗೆ ಏನಪ್ಪ ಅಂದ್ರೆ ಮೂರು ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ವಯೋಮಿತಿ ಎಷ್ಟಿದೆ ಅಂದರೆ ಈಗ ಹದಿನೆಂಟರಿಂದ ಮೂವತ್ತಾರು ವರ್ಷ ಇದೆ ಹಾಗಾದ್ರೆ ಎಷ್ಟೆಷ್ಟು ವೇಕೆನ್ಸಿಸ್ ಇದೆ ಯಾವ್ಯಾವ ಹುದ್ದೆಗಳಿಗೆ ಅಂತ ನೋಡೋದಾದ್ರೆ ನೋಡಿರಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರಲ್ಲಿ ನಿಮಗೆ ಪ್ರತಿ ತಿಂಗಳೇನು ಮಾಡ್ತಾರೆ ಅಂದರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಕ್ ಪೇಯನ್ನು ಕೊಡ್ತಾರೆ ಇನಿಷಿಯಲ್ ಪೇನ ಇಲ್ಲಿ ಕೂಡ ವಯೋಮಿತಿ ಎಲ್ಲದಕ್ಕೂ ಹದಿನೆಂಟರಿಂದ ಮೂವತ್ತಾರು ವರ್ಷ ಇದೆ ವೇಕೆನ್ಸೀಸ್ ಬಂದು ಹದಿನೇಳು ನೂರ ಮೂವತ್ತಾರು ಇದೆ ಸ್ಟೇಷನ್ ಮಾಸ್ಟ್ರಲ್ಲೂ ಕೂಡ ನಿಮಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇನಿಷಿಯಲ್ ಪೇಮೆಂಟನ್ನು ಕೊಡ್ತಾರೆ ಇಲ್ಲಿ ನಿಮಗೆ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಯಲ್ಲಿ ನಿಮಗೆ ಪ್ರತಿ ತಿಂಗಳು ಏನು ಮಾಡ್ತಾರೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿಗಳನ್ನು ಇನಿಷಿಯಲ್ ಪೇ ಮಾಡ್ತಾರೆ ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಮೂರು ಸಾವಿರದ ಒಂದು ನೂರ ಹುದ್ದೆಗಳಿವೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಪ್ರತಿ ತಿಂಗಳು ಏನು ಮಾಡ್ತಾರೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಇನಿಷಿಯಲ್ ಪೇಯನ್ನು ಮಾಡ್ತಾರೆ ಇಲ್ಲಿ ನಿಮಗೆ ಎಷ್ಟು ಒಟ್ಟು ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಹದಿನೈದು ನೂರ ಏಳು ವೇಕೆನ್ಸೀಸ್ ಇದೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಲ್ಲಿ ಪ್ರತಿ ತಿಂಗಳು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಇನಿಷಿಯಲ್ ಪೇನ ಕೊಡ್ತಾರೆ ಇಲ್ಲಿ ನಿಮಗೆ ಒಟ್ಟು ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಏಳ್ನೂರ ಮೂವತ್ತೆರಡು ಹುದ್ದೆಗಳಿವೆ ಒಟ್ಟು ನೋಡಿರಿ ಎಂಟು ಸಾವಿರದ ಒಂದು ಹದಿಮೂರು ಹುದ್ದೆಗಳಿಗೆ ಏನು ಮಾಡಿದಾರೆ ಅಂದರೆ ನೋಟಿಫಿಕೇಶನ್ ಅನ್ನ ಓಡಿಸಿದ್ದಾರೆ ಸೊ ಇದೇನಿರುತ್ತೆ ಟೂ ಎರಡು ಟೈಮ್ ಏನಿರುತ್ತಪ್ಪ ಅಂದ್ರೆ ಸಿ ಬಿ ಟಿ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಸೆಲೆಕ್ಟ್ ಅನ್ನ ಮಾಡ್ತಾ ಹೋಗ್ತಾರೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಏನು ಮಾಡಿದ್ರೆ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ ಸೊ ನೋಡ್ರಿ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಅನ್ನು ನೋಡಿದಾಗ ಎಲ್ಲಾ ಹುದ್ದೆಗಳಿಗೂ ಕಾಮನ್ ಆಗಿ ಏನಪ್ಪ ಅಂದರೆ ಎರಡು ಹಂತದಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಜೊತೆಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಏನಾರಪ್ಪ ಇರುತ್ತೆ ಅಂದ್ರೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂದ್ರೆ ನಿಮಗೆ ಇಲ್ಲಿ ಸ್ಕಿಲ್ ಟೆಸ್ಟ್ನ ಟೈಪ್ ಮಾಡ್ತಾರೆ ಜೊತೆಗೆ ನೋಡ್ರಿ ಗುಡ್ಸ್ ಟ್ರೈನ್ ಮ್ಯಾನೇಜರ್ ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈರ್ ಇವ್ರಿಗೇನಿರುತ್ತೆ ಅಂದ್ರೆ ಎರಡು ಸರಿ ಎರಡು ಹಂತದ ಸಿ ಬಿ ಟಿ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಎಸಾಮಿನೇಷನ್ ಇರುತ್ತೆ ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂದರೆ ಎಲ್ಲ ಹುದ್ದೆಗಳಿಗೂ ಕೂಡ ಏನಪ್ಪ ಅಂದ್ರೆ ಎರಡು ಹಂತದಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅಡಿಷನಲ್ ಏನ್ ಮಾಡ್ತಾರೆ ಅಂದ್ರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ನೋಡ್ರಿ ಆರ್ ಆರ್ ಬಿದವ್ರು ದ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟೇಜ್ ಒನ್ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ಸ್ಟೇಜ್ ಟೂ ಗೆ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ವೇಕೆನ್ಸೀಸ್ ಹದಿನೈದು ಟೈಮ್ ಅನ್ನ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟೇಜ್ ಟೂ ಗೆ ಸೆಲೆಕ್ಟ್ ಮಾಡ್ತಾರೆ ಇದಾದ್ಮೇಲೆ ಸ್ಟೇಜ್ ಟೂ ಅಲ್ಲಿ ನಿಮ್ಗೆ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ವೇಕೆನ್ಸಿ ಏಟ್ ಟೈಮ್ಸ್ ಅಥವಾ ಎಂಟು ಪಟ್ಟು ಏನಿದೆಯಲ್ಲ ಅಷ್ಟು ಅಭ್ಯರ್ಥಿಗಳನ್ನ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ನೀವೇನಾದ್ರೂ ತಪ್ಪು ಉತ್ತರಗಳನ್ನು ಕೊಟ್ಟರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿರ್ತಾರಲ್ಲ ಅದ್ರ ಮೂರನೇ ಒಂದು ಭಾಗದಷ್ಟು ಅಂಕಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕಡಿತವನ್ನ ಗಳಿಸ್ತಾರೆ ನೆಕ್ಸ್ಟ್ ಏನ್ ಮಾಡೋದಂದ್ರೆ ಎಕ್ಸಾಮಿನೇಷನ್ಸ್ ಬಗ್ಗೆ ವೇಕೆನ್ಸೀಸ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ಸೊ ಏಜ್ ಲಿಮಿಟ್ ನೋಡಿರಿ ವಯೋಮಿತಿ ಎಷ್ಟಿದೆಯಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ಹದಿನೆಂಟರಿಂದ ಮೂವತ್ತಾರು ವರ್ಷ ಇದೆ ಹಾಗಾಗಿ ನಿಮ್ದು ಅಪ್ಪರ್ ಲಿಮಿಟ್ ಏನಿದೆ ಡೇಟ್ ಆಫ್ ಬರ್ತ್ ಯಾರ್ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂದರೆ ಅನ್ರಿಸರ್ವ್ಡ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ನೋಡಿದಾಗ ನೋಡ್ರಿ ಯಾವೆಲ್ಲ ಅಭ್ಯರ್ಥಿಗಳ ಜನ್ಮ ದಿನಾಂಕ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಮೇಲೆ ಇದಾರಲ್ಲ ಅವರೆಲ್ಲ ಎಲಿಜಿಬಲ್ ಆಗ್ತಾರೆ ಅದೇ ಥರನಾಗಿ ಒ ಬಿ ಸಿ ನಾನ್ ಕ್ರಿಮಿ ಲೇಯರ್ ಅಲ್ಲಿ ನೋಡಿದರೆ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತ್ ಆರು ನಂತರ ಯಾರ್ದು ಜನ್ಮ ದಿನಾಂಕ ಇದೆಯಲ್ಲ ಅವ್ರು ಎಲಿಜಿಬಲ್ ಆಗ್ತಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿದರೆ ಎರಡು ಒಂದು ಹತ್ತೊಂಬತ್ತು ನೂರ ತೊಂಬತ್ ಹತ್ತೊಂಬತ್ ನೂರ ಎಂಬತ್ ನಾಲ್ಕರ ನಂತರ ಯಾರ್ದು ಜನ್ಮ ದಿನಾಂಕ ಇದೆಯಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡ್ರಿ ಮಿನಿಮಮ್ ಏಜ್ ಅಂದ್ರೆ ನಿಮ್ಮ ಜನ್ಮ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಏಳರೊಳಗಡೆ ಇರಬೇಕಾಗುತ್ತೆ ಜೊತೆಗೆ ನೋಡ್ರಿ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಸಿ ಅಭ್ಯರ್ಥಿಗಳಾಗಿದ್ರೆ ನಾನ್ ಕ್ರಿಮಿ ಲೇಯರ್ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಏನು ಮಾಡಿದಾರೆ ಅಂದ್ರೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ವಿಕಲಚೇತನರಿಗೆ ಹತ್ತು ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ನಾವು ನೋಡೋದಾದ್ರೆ ಎಕ್ಸಾಮಿನೇಷನ್ ಫೀಸ್ ನೋಡೋದಾದರೆ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ ಐದನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಚಾರ್ಜ್ ಮಾಡ್ತಾರೆ ಸೊ ಇಲ್ಲೇನು ಮಾಡ್ತಾರೆ ಅಂದ್ರೆ ನೀವು ಫಸ್ಟ್ ಸ್ಟೇಜ್ ಆಫ್ ಸಿ ಬಿ ಟಿ ಏನಿದೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆಯಲ್ಲ ಅಟೆಂಡ್ ಅಟೆಂಡ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ನೂರು ರೂಪಾಯಿ ಏನು ಮಾಡ್ತಾರೆ ಅಂದ್ರೆ ರಿಫಂಡ್ ಮಾಡ್ತಾರೆ ಸೊ ಇನಿಷಿಯಲಿ ಏನು ಮಾಡ್ತಾರಪ್ಪ ಅಂದರೆ ಐದುನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ನೀವು ಫಸ್ಟ್ ಸ್ಟೇಜ್ ಆಫ್ ಸಿ ಬಿ ಟಿ ಎಕ್ಸಾಮ್ ಬರೆದ್ಮೇಲೆ ನಿಮ್ಮ ಅಕೌಂಟಿಗೆ ಯಾರೆಲ್ಲ ಎಕ್ಸಾಮ್ ಬರೀತಾರಲ್ಲ ಅವ್ರಿಗೆ ಮಾತ್ರ ನೋಡಿರಿ ಯಾರು ಎಕ್ಸಾಮ್ ಬರೋಲ್ಲ ಅವ್ರಿಗೆ ಏನೂ ಫೀಸ್ ಬರಲ್ಲ ಯಾರೆಲ್ಲ ಎಕ್ಸಾಮ್ ಬರೀತಾರಲ್ಲ ಅಂಥವ್ರಿಗೆ ಏನು ಅಂದರೆ ಐದುನೂರು ರೂಪಾಯಲ್ಲಿ ನೂರು ರೂಪಾಯಿನ ಕಟ್ ಮಾಡಿ ನೂರು ರೂಪಾಯಿನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ರೀಫಂಡ್ ಮಾಡ್ತಾರೆ ಜೊತೆಗೆ ನೋಡಿರಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಟ್ರಾನ್ಸ್ಜೆಂಡರ್ಗೆ ಮತ್ತು ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಜೊತೆಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲೇನಂದರೆ ಇದ್ರ ಜೊತೆಗೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ ಇಲ್ಲಿ ಎಷ್ಟು ಫೀಸ್ ಇದೆ ಅಂದ್ರೆ ಎರಡು ನೂರ ಐವತ್ತು ರೂಪಾಯಿ ಫೀಸ್ ಇದೆ ಸೊ ಈ ಫೀಸನ್ನು ಕೂಡ ಏನು ಮಾಡ್ತಾರೆ ಅಂದ್ರೆ ರಿಫಂಡ್ ಮಾಡ್ತಾರೆ ಯಾವಾಗ ಅಂದ್ರೆ ನೀವು ಯಾವಾಗ ಫಸ್ಟ್ ಸ್ಟೇಜ್ ಆಫ್ ಸಿ ಬಿ ಟಿ ಎಕ್ಸಾಮ್ ಇದೆ ಮೊದಲನೇ ಹಂತದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬರದ್ಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕಂಪ್ಲೀಟ್ ಎರಡು ನೂರ ಐವತ್ತು ರೂಪಾಯಿನ ಇಲ್ಲಿ ರಿಫಂಡ್ ಮಾಡ್ತಾರೆ ಜೊತೆಗೆ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ತುಂಬೋದಕ್ಕೆ ಲಾಸ್ಟ್ ಡೇಟ್ ಇರೋದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗಲೇ ಹೇಳಿದಂಗೆ ಎರಡು ಹಂತದಲ್ಲಿ ಏನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಸೊ ಮೊದಲನೇ ಹಂತದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ನಿಮಗೆ ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದರೆ ಒಂದೂವರೆ ಗಂಟೆ ಅಂದರೆ ತೊಂಬತ್ತು ನಿಮಿಷ ಡ್ಯೂರೇಷನ್ಸ್ ಇರುತ್ತೆ ಇಲ್ಲಿ ಒಟ್ಟು ನೂರು ಕ್ವಶನ್ಸ್ಗಳಿರುತ್ತೆ ಪ್ರತಿಯೊಂದು ಕ್ವಶನಿಗೆ ಏನು ಮಾಡ್ತಾರೆ ಅಂದರೆ ಒಂದು ಅಂಕಗಳನ್ನು ಕೊಡ್ತಾ ಹೋಗ್ತಾರೆ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ ನಲ್ವತ್ತು ಕ್ವಶನ್ಸ್ಗಳನ್ನು ಕೇಳ್ತಾರೆ ಮ್ಯಾಥಮೆಟಿಕ್ಸ್ ಮೇಲೆ ನಿಮಗೆ ಮೂವತ್ತು ಕ್ವಶನ್ಸ್ಗಳನ್ನು ಕೇಳ್ತಾರೆ ಜನ್ರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮೇಲೆ ನಿಮಗೆ ಮೂವತ್ತು ಕ್ವಶನ್ಸ್ಗಳನ್ನು ಕೇಳ್ತಾರೆ ಜೊತೆಗೆ ನೋಡಿರಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪ ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೊಟ್ಟಿರ್ತಾರಲ್ಲ ಅದ್ರ ಮೂರನೇ ಒಂದು ಭಾಗದಷ್ಟು ಅಂಕಗಳನ್ನ ಕಡಿತಗೊಳಿಸ್ತಾರೆ ಆಮೇಲೆ ಮೊದಲನೇ ಹಂತದ ಆಗಿರ್ಬೋದು ಎರಡನೇ ಹಂತದ ಸಿ ಬಿ ಟಿ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಅವುಗಳನ್ನ ನೀವು ಆನ್ಸರ್ ಮಾಡಬೇಕು ಸೊ ಮ್ಯಾಥಮೆಟಿಕ್ಸ್ ಸಿಲಬಸ್ ಏನಿದೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಸಿಲಬಸ್ ಏನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಒಂದ್ಸರಿ ನೋಡ್ಕೋರಿ ಇದಾದ್ಮೇಲೆ ನೋಡ್ರಿ ಸೆಕೆಂಡ್ ಟೈಮ್ ಸಿ ಬಿ ಟಿಗೂ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಕಾಲಾವಕಾಶ ಎಷ್ಟಿರುತ್ತೆ ಅಂದ್ರೆ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಅನ್ನು ಜಾಸ್ತಿ ಮಾಡಿರ್ತಾರೆ ಅಲ್ಲಿ ನೂರು ಕ್ವಶನ್ಸ್ ಇದ್ರೆ ಇಲ್ಲಿ ನೂರ ಇಪ್ಪತ್ತು ಕ್ವಶನ್ಸ್ಗಳನ್ನು ಕೇಳ್ತಾರೆ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ ಐವತ್ತು ಕ್ವಶನ್ಸ್ಗಳನ್ನು ಕೇಳ್ತಾರೆ ಮ್ಯಾಥಮೆಟಿಕ್ಸ್ ಮೇಲೆ ನಿಮಗೆ ಮೂವತ್ತೈದು ಕ್ವಶನ್ಸ್ಗಳನ್ನು ಕೇಳ್ತಾರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮೇಲೆ ಮೂವತ್ತೈದು ಕ್ವಶನ್ಸ್ಗಳನ್ನು ಕೇಳ್ತಾರೆ ಒಟ್ಟು ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ನೂರ ಇಪ್ಪತ್ತು ಅಂಕಗಳಿಗೆ ಪ್ರತಿ ಪ್ರಶ್ನೆಗೆ ಏನಪ್ಪ ಅಂದರೆ ಒಂದು ಅಂಕಗಳಿರುತ್ತೆ ಇಲ್ಲಿಯೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇಲ್ಲಿ ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದ್ರೆ ಸೇಮ್ ನೀವು ತಪ್ಪು ಉತ್ತರ ಕೊಟ್ಟರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳಿರುತ್ತಲ್ಲ ಅದ್ರ ಮೂರನೇ ಒಂದು ಭಾಗದಷ್ಟು ಅಂಕಗಳನ್ನ ಇಲ್ಲಿ ಕಡಿತಗೊಳಿಸ್ತಾರೆ ಸೊ ಮ್ಯಾಥಮೆಟಿಕ್ಸ್ ಸಿಲಾಬಸ್ ಅನ್ನು ಕೊಟ್ಟಿದ್ದಾರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸಿಲೆಬಸ್ ಕೊಟ್ಟಿದ್ದಾರೆ ಜನರಲ್ ಅವೇರ್ನೆಸ್ ಸಿಲಾಬಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಿದೆ ಅಂದ್ರೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ಇದೆ ಸೊ ಇಲ್ಲಿ ಯಾರ್ಯಾರಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇದೆ ಅಂದ್ರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಟೈಪಿಂಗ್ ಅನ್ನ ಮಾಡ್ತಿದ್ರೆ ಪ್ರತಿ ನಿಮಿಷಕ್ಕೆ ಮೂವತ್ತು ಶಬ್ದಗಳನ್ನ ಟೈಪ್ ಮಾಡಬೇಕಾಗುತ್ತೆ ಹಿಂದಿ ಶಬ್ದಗಳನ್ನ ಟೈಪ್ ಮಾಡ್ತಿದ್ರೆ ಪ್ರತಿ ನಿಮಿಷಕ್ಕೆ ನೀವೇನಪ್ಪ ಅಂದ್ರೆ ಇಪ್ಪತ್ತೈದು ಶಬ್ದಗಳನ್ನ ಟೈಪ್ ಮಾಡಬೇಕಾಗತ್ತೆ ಸೊ ಇದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ ಸೊ ಇದಿಷ್ಟೇನಂದ್ರೆ ಆರ್ ಆರ್ ಬಿ ಎಂಟಿಫಿಕೇಶನ್ ನೋಟಿಫಿಕೇಶನ್ ಜೊತೆಗೆ ನೋಡ್ರಿ ಹೌ ಟು ಅಪ್ಲೈ ಅಂದ್ರೆ ನೀವೇನ್ ಮಾಡಬೇಕಂದ್ರೆ ಆರ್ ಆರ್ ಬಿ ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ಸ್ ಹಾಕ್ಬೇಕಾಗುತ್ತೆ ಸೊ ಅದ್ರ ಅನ್ನು ಕೂಡ ಕೊಟ್ಟಿದ್ದಾರೆ ನೀವೇನು ಮಾಡಬೇಕಂದ್ರೆ ಫಸ್ಟ್ ಆರ್ ಆರ್ ಬಿ ಅಪ್ ವೆಬ್ಸೈಟಿಗೆ ಹೋಗಿ ನಿಮ್ದೇನಾದರೂ ಅಕೌಂಟ್ ಇದ್ದರೆ ಲಾಗಿನ್ ಆಗಬೇಕು ಇಲ್ಲಾಂದರೆ ಅಕೌಂಟ್ ಇರಲಿಲ್ಲ ಅಂದರೆ ಫಸ್ಟು ನಿಮ್ಮ ಮೊಬೈಲ್ ನಂಬರ್ ಮೇಲ್ ಐಡಿಯನ್ನು ಹಾಕಿ ನೀವೇನಂದರೆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಫೋಟೋಗ್ರಾಫ್ ಸಿಗ್ನೇಚರ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಆಮೇಲೆ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ನೀವೇನು ಮಾಡಬೇಕಂದ್ರೆ ಅಪ್ಲಿಕೇಶನ್ಸನ್ನು ಹಾಕಬೇಕಾಗುತ್ತೆ ಇದಿಷ್ಟೇ ಏನಂದರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹುದ್ದೆಗಳ ಬಗ್ಗೆ ಇರುವಂಥ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕನ್ನು ಕೊಡ್ತೀವಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿ ಡಿ ಎಫ್ ಡೌನ್ ಆಗುತ್ತೆ ಅಲ್ಲಿ ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡ್ಕೋಬೋದು ಇದೇ ಥರನ ಅಂತ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು